ನಮಸ್ಕಾರ ವೀಕ್ಷಕರೇ. ಅನೇಕರಿಗೆ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈ ಪೂಜೆ ಮಾಡುವಂತಹ ಸಮಯದಲ್ಲಿ ನಾವೆಲ್ಲ ಉಪವಾಸ ಇರಬೇಕು ಅಂತ, ಆ ಉಪವಾಸವನ್ನು ಮಾಡಬೇಕು ಅಂತ ದೇವರೇ ಏನಾದರೂ ನಮಗೆ ಹೇಳಿದ್ದಾನ ಅಂತ ಅನೇಕರ ಪ್ರಶ್ನೆ. ನೋಡಿ, ಉಪವಾಸ ಅಂತಂದರೆ, ಉಪ ಅಂತಂದರೆ ಸಮೀಪ ಅಂತ ಅರ್ಥ, ವಾಸ ಅಂತಂದರೆ ಇರೋದು ಅಂತ ಅರ್ಥ. ನಾವು ದೇವರ ಹತ್ತಿರ ದೇವರ ಮನೆ ಒಳಗಡೆ ಇದ್ದಾಗ ಏನಾದರೂ ತಿನ್ಲಿಕ್ಕಾಗ್ತದ? ಇಲ್ಲ ತಾನೆ. ಹಾಗೆ ದೇವರ ಪೂಜೆಯನ್ನು ಮಾಡುವಾಗ ಉಪವಾಸ ಯಾಕಿರಬೇಕು ಅಂತಂದರೆ, ನಾವು ಏನಾದರೂ ತಿಂಡಿ ತೀರ್ಥಗಳನ್ನು ತಿಂದರೆ, ಕುಡಿದ್ರೆ, ಆಗ ನಮಗೆ ಅನೇಕ ನೈಸರ್ಗಿಕವಾದ ತೊಂದರೆಗಳು, ಮಲಮೂತ್ರಾದಿಗಳ ಬಾಧೆಗಳು ಆಗ್ತದೆ. ಅದಕ್ಕಾಗಿ ಪೂಜೆಯನ್ನು ಮಾಡುವಾಗ ನಮ್ಮ ಸಂಪೂರ್ಣವಾದ ಕಾನ್ಸಂಟ್ರೇಷನ್ ಆ ದೇವರಲ್ಲಿಯೇ ಇರಬೇಕು. ಈ ಏಕಾದಶಿ ದಿವಸ ಏಕಾದಶಿ ಉಪವಾಸವೇ. ಕಾರಣ ಏನು? ನಮ್ಮ ಏಕಾದಶ ಇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, 11 ಇಂದ್ರಿಯಗಳು ಕೂಡ ಎಲ್ಲವೂ ದೇವರ ಕಡೆ ಕಾನ್ಸಂಟ್ರೇಟ್ ಆಗಿರಬೇಕು. ಅವತ್ತಿನ ದಿನ ತಿನ್ನುವಂತಹದ್ದನ್ನು ನಿಷೇಧ ಮಾಡಿದ್ದಾರೆ. ಕಾರಣ ಏನು? ಇಷ್ಟೇ. ಈಗ ಈ ವಾರಕ್ಕೆ ಒಂದು ಉಪವಾಸ ಅಂತ ಹಿಂದೆ ಆಚರಣೆಗೆ ಬಂತು. ನಾವು 15 ದಿವಸಕ್ಕೆ ಪ್ರತಿಯೊಂದು ಏಕಾದಶಿ ಬರ್ತಾ ಇದೆ. ಆ ಏಕಾದಶಿ ದಿವಸದಲ್ಲಿ ನಿರ್ಜಲ ಉಪವಾಸ, ನೀರನ್ನೂ ಕುಡಿಯದೆ ನಾವು ಉಪವಾಸ ಇರತಕ್ಕಂತಹದ್ದು. ಆಯುರ್ವೇದ ಶಾಸ್ತ್ರ ಹೇಳ್ತಾ ಇದೆ, ಲಂಘನಂ ಪರಮೌಷಧಂ. ನಮ್ಮ ದೇಹದಲ್ಲಿ ದಿನಾ ಆಹಾರವನ್ನು ತಿಂದು 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 ನಮ್ಮ ದೇಹ ಎಲ್ಲ ಏನಾಗಿರ್ತದೆ? ನಾವು ಒಂದು ದಿನ ಅದಕ್ಕೆ ರಿಲ್ಯಾಕ್ಸ್ ಕೊಡುವಂತಹದ್ದು, ಇದನ್ನೇ ಉಪವಾಸ ಅಂತ ಹೇಳ್ತಾರೆ. ನೋಡಿ, ನಮ್ಮ ಯಂತ್ರ ವಾರವಿಡೀ ನಾವು ಕೆಲಸವನ್ನು ಮಾಡ್ತೇವೆ. ಭಾನುವಾರ ನಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕಲ್ಲ, ಹೇಗೆ ತಗೊಳ್ತೀವೋ ಈ ಉಪವಾಸವನ್ನು ಮಾಡೋ ಉದ್ದೇಶವೂ ಅದೇ. ದೇವರೇ ಬಂದು ಹೇಳಬೇಕಾಗಿಲ್ಲ, ನಮ್ಮ ದೇಹದಲ್ಲಿ ಆಹಾರವನ್ನು ತಿಂದು ತಿಂದು ದೇಹದ ಅದನ್ನು ಜೀರ್ಣ ಮಾಡಿ ಮಾಡಿ ಇಂದ್ರಿಯಗಳೆಲ್ಲ ಆಯಾಸಗೊಂಡಿರ್ತವೆ. ಆಯಾಸದ ವಿರಾಮಕ್ಕೆ ವೈಜ್ಞಾನಿಕವಾಗಿ ನಾವು ವಾರಕ್ಕೊಂದು ಉಪವಾಸವನ್ನು ಮಾಡಿದರೆ ಒಳ್ಳೆಯದು ಅಂತ ಆಯುರ್ವೇದ ಶಾಸ್ತ್ರವೂ ಹೇಳ್ತಾ ಇದೆ. ಹಾಗೆ ನಮ್ಮ ಅನಾದಿ ಕಾಲದ ಪರಂಪರೆಯಿಂದ ಪೂಜೆಯನ್ನು ಮಾಡುವಾಗ ಯಾಕೆ ಉಪವಾಸ ಇರಬೇಕು ಅಂದರೆ, ಅದಕ್ಕೆ ಮುಖ್ಯ ಕಾರಣ ನಮಗೆ ಆ ಪೂಜೆ ಮಾಡುವಾಗ ಯಾವುದೇ ತೊಂದರೆಗಳು ನೈಸರ್ಗಿಕವಾಗಿ ಆಗಬಾರದು ಅನ್ನೋ ದೃಷ್ಟಿಯಿಂದ ಈ ಉಪವಾಸದ ಪರಂಪರೆ ಬಂದಿದೆ. ಹೊರತು ಬೇರೆ ಏನೂ ಇಲ್ಲ. ನಾವು ತಿಂದು ಮಾಡಿದರೂ ದೇವರು ಪೂಜೆಯನ್ನು ತಗೊಳ್ತಾನೆ, ತಿನ್ನದೇ ಮಾಡಿದರೂ ತಗೊಳ್ತಾನೆ. ಆದರೆ ತಿನ್ನದೇನೆ ಏನಾದರೂ ದೇವರಿಗೋಸ್ಕರ ನಾವು ತ್ಯಾಗವನ್ನು ಮಾಡಬೇಕಲ್ಲ, ಆ ಉದ್ದೇಶದಿಂದ ಉಪವಾಸದ ಪರಂಪರೆ ಬಂದಿದೆ. ಇದನ್ನು ಮಾಡೋದರಿಂದ ನಮ್ಮ ಆರೋಗ್ಯಕ್ಕೇನೆ ಒಳ್ಳೆಯದ್ದು. ಇದು ಆರೋಗ್ಯಕ್ಕೆ ಯಾವುದೇ ರೀತಿಯಾದ ಮಾರಕ ಅಲ್ಲ, ಒಳ್ಳೆಯ ಸಾಧಕ ತಾರಕ ಅಂತನ್ನುವ ವಿಚಾರವನ್ನು ಈ ಮೂಲಕ ತಿಳಿಸ್ಬೋದು.